नमस्कार फ्रेंड्स, निम्गेल्लरिगू कन्नड यूट्यूबर चानल गे स्वागत। इवत्तिन ई ओंदु वीडियोदल्लि नावु वीके पैक्वेल प्राइवेट लिमिटेड नवरु नमगे ओंदु रेन इरिगेशन अंदरे एनु नावु तुंतुरु मळे नीरावरी एनु अंतीवि अदर ओंदु किट अन्नु कळिसिदारे। आ ओंदु किट अन्नु नावु इवत्तिन ई ओंदु वीडियोदल्लि अनबॉक्स माडोण मत्ते रिव्यू माडोण बनि। हागे नावु आन्लैन नल्लि अमेज़ॉन नल्लि आगिरबहुदु अथवा अवर वेबसाइट नल्लि होगि आर्डर माडिदाग यह रीति वो बॉक्सन नम वो मने के अंदर नावे अड्रेस को अड्रेस के सर रीति प्याक अदर जो बिल कूड़ा हचि नमें कल्तर सेफ्टिया बंद नम प्रॉडक्ट कल वि के रेन इरीगेशन सिसम अंतु युवि कोटेड युवि अंतर नाव बिसले हाकद्रे पैप हालाते अंत ना अंदकती बट इत युवि कोटेड अरे सूर्यन किरण तक शक्ति एस टी पी ले प्लैट ट्यूब इतना ISO सर्टिफाइड कंपनी इदागिदे। ई रीति ओंदु नमगे बैगन्न कळिसिदारे ईजी आगि पैपन्न क्यारी माड्लिक्के हागेने इवु नम्म ओंदु मने केलस कूड उपयोग आग्तवे। ओळगडे नोडबहुदु नीवु याव रीतियागि ओंदु प्रॉडक्ट अन्न कळिसिदारे अंत हेळिबिट्टु इदन्न ओपन माडोण बन्नि। सो फ्रेंड्स नोड्ता इरबहुदु नीवु इल्लि ई ओंदु वीके पैक्वेल प्राइवेट लिमिटेड नवरदु रेन इरिगेशन सिस्टम अल्ली ई रीति बर्तवे इदु बैगु आमेले इवु नालक चिक्कद पाइप इर्तवे हागे इदु मेन पाइप इदु मेन नावु बोर्गे कोट्बिट्टु इदरिंद इदु कलेक्षन माडोदु इवेल्ल ऐटम्स अदे ओंदु पैक अल्ली बंदिरो प्रॉडक्ट इवेल्ल। सो इवेल्ल एनक्के अंत अंद्रे ई पाइप गे ओंदु जोडिसलिक्के ई रीति प्रॉडक्ट अन्नु कळिसिर्तारे हागे इदन्न कूड अंद्रे नावु होरगडे एनु खरीदि माडो हागिल्ल ओंदु किट अल्लेने इवेल्ल बंदिर्तवे हागे इदु एनक्के अंत अंद्रे नानु नेक्स्ट वीडियोदल्ली अंद्रे तोरिस्तीनि इवाग ई पाइप अन्नु कट माड्लिक्के इदोंदु अळते माड्लिक्के ई रीति अंद्रे ई साइज अल्ली इट कट माडबेकु अदन्न नानु आमेले तोरिस्तीनि। ಹಾಗೇನೇ ಇಲ್ಲಿ ನೋಡಬಹುದು ಈ ಒಂದು ಪೌಚ್ ಅಲ್ಲಿ ಪಂಚರ್ ಏನಾದರೂ ಆದ್ರೆ ಆ ಪಂಚರ್ ಹಾಕೊಳ್ಳಕ್ಕೆ ಅಂದ್ರೆ ಆ ನೀರನ್ನ ಬಂದ್ ಮಾಡ್ಲಿಕ್ಕೆ ಈ ರೀತಿ ಒಂದು ಪಟ್ಟಿಯನ್ನ ಕಳಿಸಿರ್ತಾರೆ। ಹಾಗೆ ಇದು ಅವರದು QR ಕೋಡ್ ಇರ್ತದೆ, ಸ್ಯಾಂಡ್ ಪೇಪರ್ ಇರ್ತದೆ, ಹಾಗೆ ಅವರದ ಒಂದು ಪಾಂಪ್ಲೆಟ್ ಕೂಡ ಇರ್ತದೆ ಇದರಲ್ಲಿ ವಿಕೆ ರೇನ್ ಇರಿಗೇಷನ್ ಹಾಗೆ ವಿಕೆ ದವರದ ಏನು ಪ್ರಾಡಕ್ಟ್ ಇದಾವೆ ಅದರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೂಡ ಇದರಲ್ಲಿ ಇರ್ತದೆ। ಸೊ ನೋಡೋಣ ಬನ್ನಿ ಇದನ್ನ ಯಾವ ರೀತಿ ಸೆಟ್ಟಿಂಗ್ ಮಾಡೋದು ಅಂತ ಹೇಳಿ। ಈ ಪ್ರಾಡಕ್ಟ್ ನೀವು ಏನಾದರೂ ಆರ್ಡರ್ ಮಾಡಬೇಕು ಅಂತ ಅಂದ್ರೆ ಕಂಪನಿ ವೆಬ್ಸೈಟ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ಕೋಬಹುದು। ಹಾಗೆ ಅಮೆಜಾನ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲೇ ಕೂಡ ನೀವು ಖರೀದಿ ಮಾಡಬಹುದು। ಹಾಗೆ ಅವರೊಂದು ವೆಬ್ಸೈಟ್ ಗೆ ಹೋಗ್ಬಿಟ್ಟು ನೀವು ಖರೀದಿ ಮಾಡಬಹುದು। ಅವರ ವೆಬ್ಸೈಟ್ ಗೆ ಹೋದ್ರೆ ಅಲ್ಲಿ ನಿಮಗೆ ಕಡಿಮೆ ಬೆಲೆಗೆ ಸಿಗೋ ಚಾನ್ಸಸ್ ತುಂಬಾ ಇರ್ತದೆ। ಇದು ಒಂದು ಪೇಟೆಂಟೆಡ್ ಟೆಕ್ನಾಲಜಿ ಆಗಿರುತ್ತದೆ, ಇಂಡಿಯಾ ಪೇಟೆಂಟ್ ನಂಬರ್ ಮತ್ತೆ ಚೈನಾ ಪೇಟೆಂಟ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ಕೋಬಹುದು। ಈಜಿಯಾಗಿ ಇದನ್ನ ಜೋಡಿಸಬಹುದು ಅಂತ ಹೇಳಿಬಿಟ್ಟು ಈ ಕಡೆ ಬಂದಿದ್ದು ಅಂದ್ರೆ ಬೋರ್ ಕಡೆ ಬಂದಿದ್ದ ಪೈಪ್ ಇದು। ಸೋ ಈ ಕಡೆ ನಮ್ದು ಇದು ಫ್ಲಾಟ್ ಪೈಪ್। ಸೋ ಈಜಿಯಾಗಿ ಈ ರೀತಿ ಮಾಡಿಬಿಟ್ಟು ಇದನ್ನ ಅವರು ಕಿಟ್ ಅಲ್ಲೇ ಕೊಟ್ಟಿದ್ದಾರೆ, ಈ ಒಂದು ಸೆಂಟರ್ ಅಲ್ಲಿ ಇರತಕ್ಕಂತದ್ದನ್ನ ಆಮೇಲೆ ಈ ರೀತಿ ಟೈಟ್ ಮಾಡೋದಕ್ಕೆ ಕೂಡ ಅವರೇ ಕೊಟ್ಟಿದ್ದಾರೆ। ಸೋ ಫ್ರೆಂಡ್ಸ್ ನಾವು ಇವಾಗ ಪೈಪ್ ಈ ರೀತಿ ಅಡ್ಲಾಗಿ ಹಾಕಿದೀವಿ। ನಾವು ಇದನ್ನು ನಾ ಇದು ಟೋಟಲ್ ಪೈಪ್ ಬಂದುಬಿಟ್ಟು 60 ಮೀಟರ್ ಇದೆ, 60 ಮೀಟರ್ ಇದೆ, ಆಮೇಲೆ ಇದು 30 ಮೀಟರ್ ಇದೆ, ಇದು 2 ಇಂಚ್ ಪೈಪು, ಇದು 1.5 ಇಂಚ್ ಪೈಪು। ಸೊ ನಾವು ಇದನ್ನು ಹೇಗೆ ಕಟ್ ಮಾಡ್ಕೋಬೇಕು ಅಂತ ಅಂದರೆ ಪ್ರತಿ 4 ಮೀಟರ್ ಅಳತೆ ಮಾಡಬೇಕು, ಅಳತೆ ಮಾಡಿ ನಾವು ಇಲ್ಲಿ ಮಾರ್ಕ್ ಮಾಡಿದ್ದೀವಿ। ಪ್ರತಿ 4 ಮೀಟರ್ಗೆ ಈ ಒಂದು ಪೈಪನ್ನು ಈ ರೀತಿ ಅಡ್ಲಾಗಿ ಒಯ್ಯಬೇಕು। ಸೊ ನಾವು ಇವಾಗ ಈ ಪೈಪನ್ನು ಕಟ್ ಮಾಡ್ಕೋಬೇಕು, ಕಟ್ ಮಾಡಲಿಕ್ಕೆ ಇಲ್ಲಿ ನೋಡ್ಬೋದು ನೀವು ಆವಾಗಲೇ ನಾನು ತೋರಿಸಿದೆ ಈ ಸಾಧನವನ್ನು ಈ ರೀತಿ ಅಳತೆ ಮಾಡಲಿಕ್ಕೆ ಅಂದರೆ ಕರೆಕ್ಟಾಗಿ ಸೆಂಟ್ರಿಗೆ ಬಂದು ಇದನ್ನು ಅಳತೆ ಮಾಡಿಬಿಟ್ಟು ಆ ಬ್ಲೇಡ್ ತೊಗೊಂಡು ಸೊ ಈ ರೀತಿ ಇದನ್ನು ಕಟ್ ಮಾಡ್ಕೋಬೇಕು। ಸೊ ನಾನು ಕಟ್ ಮಾಡಿದ ವಿಡಿಯೋನ ಹಾಕ್ತೀನಿ, ನೋಡ್ಕೋಬೋದು। ಸೊ ಈ ರೀತಿ ನಾವು ಇದನ್ನು ಕಟ್ ಮಾಡ್ಕೊಂಡಿದ್ವಿ, ಇದು ಅಳತೆ ಏನಿದೆ ಕರೆಕ್ಟಾಗಿ ಈ ರೀತಿ ಪೈಪಿಗೆ ಹಾಕಿಬಿಟ್ಟು ಇದನ್ನು ನಾವು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ವಿ। ಸೊ ಈ ರೀತಿಯಾಗಿ ಮಾಡ್ಕೊಂಡು ನಾವು ಇದ ಏನಿದು ಒಂದು ಪೈಪನ್ನು ಕೊಟ್ಟಿದ್ದಾರೆ ಅವರು ಸೆಟ್ಟಿಂಗ್ ಮಾಡಲಿಕ್ಕೆ, ಇದನ್ನು ಈ ರೀತಿ ಒಳಗಡೆ ಹಾಕಬೇಕು। ಈ ರೀತಿ ಹಾಕಿಬಿಟ್ಟು ನಾವು ಇದನ್ನು ಮ್ಯಾನುವಲ್ ಆಗಿ ಅಂದರೆ ನಾವೇ ಮಾಡ್ಕೊಳ್ಬೋದು, ಇದನ್ನು ಯಾವುದೇ ರೀತಿ ಇದಕ್ಕೆ ಬೇರೆ ಉಪಕರಣಗಳು ಬೇಕಾಗಿಲ್ಲ। ಹಾಗೇ ಈಜಿಯಾಗಿದೆ, ತುಂಬ ಈಜಿಯಾಗಿ ನಾವು ಇದನ್ನು ಜೋಡಿಸ್ಕೊಳ್ಬೋದು। ಈ ರೀತಿ ಹಾಕಿಬಿಟ್ಟು ಇಲ್ಲಿ ನೋಡ್ಬೋದು ನೀವು ಈ ರೀತಿ ಇದನ್ನು ಟೈಟ್ ಮಾಡಬೇಕು। ಹಾಲನ್ನು ಕೂಡ ಕೊಟ್ಟಿರ್ತಾರೆ ನಮಗೆ, ಇದನ್ನು ಬಂದ್ ಮಾಡ್ಬೋದು ಮತ್ತು ಚಾಲು ಮಾಡ್ಬೋದು। ಏನಕ್ಕಂತ ಅಂದರೆ ಇದು ನೀರು ಕೆಲವೊಂದ್ಸಲ ಬೇಸಿಗೆ ಟೈಮ್ನಲ್ಲಿ ಕಡಿಮೆ ಇರ್ತದಲ್ವ, ಆವಾಗ ನಾವು ಒಂದೇ ವಾಲ್ನ ಚಾಲು ಮಾಡ್ಕೋಬೋದು ಅಥವಾ ಎರಡನ್ನ ಚಾಲು ಮಾಡ್ಕೋಬೋದು। ಈ ರೀತಿ ಒಂದು ಪೈಪ್ಗೆ 4 ಸೆಟ್ಟನ್ನು ಕಳಿಸಿದ್ದಾರೆ, ಈ ರೀತಿ ನಾವು 4 ಈ ಒಂದು ಪೈಪ್ಗೆ ಹಾಕ್ಕೊಳ್ಬೇಕು, 4 ಮೀಟರ್ ಅಳತೆನ ಮಾಡ್ಕೊಳ್ಬೇಕು।
सो इल्ली नोडबहुदु नीवु ई लेबल ई एनो ओंदु वाल इदे ई कडेने आगबेकु सो ई रीति हाकि इदन्न ಈ ರೀತಿ ಹಾಕಿಬಿಟ್ಟು ಈ ಒಂದು ಏನು ಕ್ಲ್ಯಾಂಪ್ ಇದೆ ಇದನ್ನು ನಾವು ಈ ರೀತಿ ದಂಡಿಗೆ ಅಂದರೆ ಸೈಡಿಗೆ ಸರಿಸಿಬಿಟ್ರೆ ಇದು ಪೂರ್ತಿ ಟೈಟ್ ಆಯಿತು ಇದೇ ರೀತಿ ನಾಲ್ಕನ್ನು ಮಾಡ್ಕೋಬೇಕು ನಾವು ಫಸ್ಟಿಗೆ ಇದನ್ನು ಹಾಕಬೇಕು ಆಮೇಲೆ ಇದು ಹಾಕಬೇಕು ಆಮೇಲೆ ಇದು ಲಾಸ್ಟ್ಗೆ ಅಂದರೆ ಪೈಪಿನ ಎಂಡ್ಗೆ ಎಂಡ್ ಕ್ಯಾಪ್ ಹಾಕಬೇಕು ಇದನ್ನು ಅದನ್ನು ಯಾವ ರೀತಿ ಅನ್ನೋ ತೋರಿಸ್ತೀನಿ ಸೊ ಈ ರೀತಿ ಇಲ್ಲಿ ನೋಡ್ಬೋದು ನೀವು ಇದು ಎಂಡ್ ಕ್ಯಾಪ್ ಇದು ನಾವು ಇದನ್ನು ಈ ಒಂದು ಏನು ಒಂದೂವರೆ ಇಂಚ್ ಪೈಪ್ ಇದೆ 30 ಮೀಟರ್ ಆದ ತಕ್ಷಣ ಈ ರೀತಿ ಈ ಒಂದು ಪೈಪನ್ನು ಒಳಗಡೆ ಸೇರಿಸಿ ಇದನ್ನು ನಾವು ಲಾಕ್ ಮಾಡಬೇಕು ಆಮೇಲೆ ಏನಂತ ಅಂದರೆ ನಮಗೆ ಈ ರೀತಿ ಇಷ್ಟು 30 ಮೀಟರ್ ಬೇಡ 60 ಮೀಟರ್ ಬೇಕು ಅಂತ ಅಂದರೆ ಅದೇನು ಪೈಪಿನ ಬಂಡಲ್ ಇದೆಯಲ್ಲ ಅದಕ್ಕೆ ಮಧ್ಯೆ ಜಾಯಿಂಟ್ ಮಾಡಲಿಕ್ಕೆ ಜಾಯಿಂಟರ್ ಕೂಡ ಕೊಟ್ಟಿದ್ದಾರೆ ಅದನ್ನು ನಾವು ಜಾಯಿಂಟ್ ಮಾಡಿಬಿಟ್ಟು ಈ ಪೈಪನ್ನು ಹೀಗೆ ಮುಂದುವರಿಸ್ಕೋಬೋದು ನಾವು ಈ ರೀತಿ ಹಾಕಿಬಿಟ್ಟು ಇದನ್ನು ಹೀಗೆ ಈ ರೀತಿ ಎಲ್ಲ ತುರುಕಿಬಿಡಬೇಕು ಇದು ಎಂಡ್ ಕ್ಯಾಪ್ ಆಯ್ತು ಇವಾಗ ಇದು ಎಂಡಲ್ಲಿದೆ ಪೈಪ್ ಅಂದರೆ ಮೇನ್ ಪೈಪ್ ಇದು ಇದನ್ನು ಎಂಡಲ್ಲಿ ಏನು ಮಾಡ್ಬೇಕಂತ ಅಂದರೆ ಇದನ್ನು ಈ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು ನಾವು ಈ ರೀತಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಈ ಒಂದು ಏನು ಎಂಡ್ಗಿದೆಯಲ್ಲ ಈ ರೀತಿ ಇದನ್ನು ಮಡಿಸ್ಬೇಕು ಮಡಿಸ್ಬಿಟ್ಟು ಇದೆಯಲ್ಲ ಈ ರೀತಿ ಇದರಲ್ಲಿ ಇದನ್ನು ಸೇರಿಸ್ಬಿಟ್ರೆ ಕಂಪ್ಲೀಟಾಗಿ ಇದು ನೀರು ಬರೋದು ಬಂದ್ ಆಗ್ತದೆ ಈ ಒಂದು ಸಿಸ್ಟಮ್ ಅನ್ನು ನಾವು ಈ ರೀತಿಯಾಗಿ ಅಳವಡಿಸ್ಕೊಳ್ಬೇಕು ಅಳವಡಿಸ್ಕೊಂಡ ನಂತರ ನಾವು ಇದರಲ್ಲಿ ನೀರನ್ನು ಪಾಸ್ ಮಾಡಬೇಕು ಇದು ಫುಲ್ ಏರಿಯಾ ಕವರ್ ಮಾಡ್ತದೆ ನೋಡ್ಬೋದು ನೀವು ಯಾವ ರೀತಿಯಾಗಿ ಮಧ್ಯೆ ಇರತಕ್ಕಂಥ ಡಿಫ್ರೆನ್ಸ್ 4 ಮೀಟರ್ ಇರ್ತದೆ ಇದು ಪೂರ್ತಿ ಏರಿಯಾವನ್ನು ಕವರ್ ಮಾಡ್ತದೆ ನೋಡ್ಬೋದು ಇಲ್ಲಿ ಮುಂದೆ ಇಲ್ಲಿ ನೋಡ್ಬೋದು ಎಂಡ್ ಕ್ಯಾಪ್ ಸಂಪೂರ್ಣವಾಗಿ ಬಂದಾಗಿದೆ ಹಾಗೆ ನೀರು ಸಿಂಪಡಣೆ ಕೂಡ ನಮ್ಮದು ಸ್ಟಾರ್ಟ್ ಆಗಿದೆ ನೋಡ್ಕೊಬೋದು ಸಂಪೂರ್ಣವಾಗಿ ಇದು ತುಂಬ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದೆ ಹಾಗೆ ನಾವು ಇದರ ಮೂಲಕ ಏನಾದರೂ ಬೆಳೆಗೆ ಬೇಕಾದಂಥ ರಾಸಾಯನಿಕವನ್ನು ಕೂಡ ಸಿಂಪಡಣೆ ಮಾಡಬಹುದು ಈ ರೀತಿಯಾಗಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ನೀರಾವರಿಯನ್ನು ನಾವು ಮಾಡಬಹುದು ರೈತ ಬಾಂಧವರೇ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಒಂದು ನೀರು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಕ್ಯಾಮ್ರಾದ ಕಣ್ಣಿಗೆ ಕಾಣಲಿಕ್ಕಿಲ್ಲ ಯಾಕಂದರೆ ಅಷ್ಟೊಂದು ತಿಳುವಾಗಿ ಮಳೆಗಿಂತನೂ ಒಂದು ತಿಳುವಾದ ಹನಿಯನ್ನು ಇದು ಕೊಡ್ತದೆ ನಾವೇನಾದರೂ ಸ್ಪಿಂಕ್ಲರ್ ಹಚ್ಚಿದರೆ ಮಣ್ಣಿಗೆ ಹಾನಿಯನ್ನು ಮಾಡ್ತದೆ ಯಾಕಂದರೆ ಅದು ನೀರಿನ ಒಂದು ಏನು ಪ್ರವಾಹ ಇರ್ತದೆ ಅದು ಜಾಸ್ತಿ ಆಗಿರ್ತದೆ ಮಣ್ಣಿನ ಮೇಲೆ ಬಿದ್ದಾಗ ಸಣ್ಣ ಸಣ್ಣ ನಾಟಿಗೆ ಇರ್ತಕ್ಕಂಥ ಅಂದರೆ ಬೆಳೆಗೆ ನಾಶ ಆಗೋ ಸಾಧ್ಯತೆ ಇರ್ತದೆ ಆದರೆ ಇದು ಮಳೆಗಿಂತನೂ ಮೃದುವಾಗಿ ಯಾವ ರೀತಿಯಾಗಿ ಒಂದು ಕಣ್ಣಿಗೆ ರೀತಿ ಕಾಣ್ದಂಗೆ ನೀರು ನಮ್ಮದು ಬರ್ತಾ ಇದೆ ಇಲ್ಲಿ ಕ್ಯಾಮ್ರಾದ ಕಣ್ಣಿಗೆ ಕಾಣಲಿಕ್ಕಿಲ್ಲ ಸೊ ನಾನು ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ಇಲ್ಲಿ ಮುಂದೆಗಡೆ ಬರ್ಬೋದು ನೀವು ಹೋಲ್ ಆಗಿದೆಯಲ್ಲ ಚಿಕ್ಕ ಚಿಕ್ಕ ರಂಧ್ರ ಈ ಹೋಲು ಯಾವುದೇ ರೀತಿ ಎಷ್ಟೇ ಪ್ರೆಷರ್ ಬಂದರೂ ಅಗಲವಾಗಲ್ಲ ಯಾಕಂದರೆ ಒಂದು ಭಯ ಇರ್ತದೆ ಈ ಹೋಲ್ ಏನಾದರೂ ಅಗಲಾದರೆ ನೀರು ಜಾಸ್ತಿ ಇಲ್ಲೇ ಹೋಗೋ ಚಾನ್ಸಸ್ ಇರ್ತದೆ ಅನ್ನೋ ಒಂದು ಕಲ್ಪನೆ ಇರ್ತದೆ ಆದರೆ ಇದು ಲೇಸರ್ ಕಟ್ಟಿಂಗ್ ಟೆಕ್ನಾಲಜಿ ಆಗಿರೋದ್ರಿಂದ ಇದು ಯಾವುದೇ ರೀತಿ ಅಗಲವಾಗಲ್ಲ ಯಾಕಂದರೆ ಒಂದೇ ಸಮನಾಗಿರ್ತದೆ ಹಾಗೆ ನೀವು ಇಲ್ಲಿ ನೋಡ್ಬೋದು ಕಾಣ್ತಾ ಇರ್ಬೋದು ನಿಮಗೆ ಯಾವ ರೀತಿಯಾಗಿ ಒಂದು ತುಂತುರು ನೀರಾವರಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹಾಗೆ ಇಲ್ಲಿ ಎಷ್ಟು ಒಂದು ಇದನ್ನು ಕವರ್ ಮಾಡಿದೆ ಅನ್ನೋದು ನೋಡೋದಾದರೆ ಈ ಪೈಪಿಂದ ಹಿಡಿದು ಇಲ್ಲಿ ನೋಡ್ಬೋದು ನೀವು ನೀರು ಯಾವ ರೀತಿ ನಿಂತಿದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿವರೆಗೂ ಇಲ್ಲಿವರೆಗೂ ಕವರ್ ಮಾಡಿದೆ ಇದು ಆಲ್ಮೋಸ್ಟ್ ಆಲ್ 4-5 ಮೀಟರ್ ಇದು ಕವರ್ ಮಾಡ್ತದೆ ಇಲ್ಲಿ ನೋಡ್ಬೋದು ನೀವು ಮಳೆಗಿಂತನೂ ಮೃದುವಾಗಿ ಯಾವುದೇ ರೀತಿ ಸಣ್ಣ ಬೆಳೆ ಇದ್ದರೂ ಕೂಡ ಅದಕ್ಕೆ ಯಾವುದೇ ರೀತಿ ಹಾನಿ ಮಾಡೋದಿಲ್ಲ ವಿ ಕೆ ರೈನ ಇರಿಗೇಷನ್ ಸಿಸ್ಟಮ್ದ ಇದು ತುಂತುರು ನೀರಾವರಿ ಅಂತೇಳಿ ಒಂದು ಪ್ರಾಡಕ್ಟ್ ಬರ್ತದೆ ಇದರಲ್ಲಿ ನೀರಾವರಿಗೆ ಉಪಯೋಗಿಸುವಂಥ ಎಲ್ಲ ಕಿಟ್ ಇರುತ್ತೆ ಅದೇ ರೀತಿ ISO ಸರ್ಟಿಫೈಡ್ ಆಗಿದಂಥ ಒಂದು ಕಂಪ್ನಿ ಇದಾಗಿದೆ ಸೊ ಇದನ್ನು ರೈತರು ಹೊಲದಲ್ಲಿ ಅಳವಡಿಸುವುದರಿಂದ ಒಳ್ಳೆಯ ಇಳುವರಿಯನ್ನು ಪಡೆಯಬಹುದು ಅದೇ ರೀತಿ ಇದು ಅತಿ ಕಡಿಮೆ ಖರ್ಚಿನ ಮತ್ತು ನೀರಾವರಿ ಉಪಯುಕ್ತವಾದ ಪ್ರಾಡಕ್ಟ್ ಆಗಿದೆ ಇದು ತುಂತುರು ನೀರಾವರಿ ಆಗಿದ್ದರಿಂದ ಭೂಮಿಗೆ ಯಾವುದು ಹಾನಿಯಾಗುವುದಿಲ್ಲ ಮತ್ತು ಭೂಮಿ ಕೊಚ್ಚಿಕೊಂಡು ಹೋಗುವುದಿಲ್ಲ ನಾವು ಸ್ಪ್ರಿಂಕ್ಲರ್ ಉಪಯೋಗ ಮಾಡೋದ್ರಿಂದ ಭೂಮಿ ಬಿಗಿಯುತ್ತದೆ ಆದರೆ ಪೀಕ್ ಯಾವುದು ನಟಿ ಸಾಣದಿದ್ರೆ ಅದರಿಂದ ಹಾನಿ ಆಕೈತಿ ನಟಿ ಇದಕ್ಕೇನು ಹಾನಿ ಆಗುವುದಿಲ್ಲ ಆದ್ದರಿಂದ ಮತ್ತು ಕಡಿಮೆ ನೀರು ಇದ್ರೂ ಇದಕ್ಕೆ ಹೆಚ್ಚು ನೀರಾವರಿ ಮಾಡುವಂಥ ಒಂದು ಉಪಯೋಗ ಇದಕ್ಕೆ ಐತಿ ಅಂತ ಇದು ಆನ್ಲೈನಲ್ಲಿ ಅಗದಿ ಸಸ್ತಾ ಒಳಗೆ ಸಿಗ್ತತಿ ಮತ್ತು ಪೈಪಿನೂ ಅಳತಿನೂ ಕರೆಕ್ಟಾಗಿದೆ
ಇದರ ಬೆಲೆ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. 100 square meter 1,299 ರೂಪಾಯಿ ಇದು ಸ್ಟಾರ್ಟಿಂಗ್ ಪ್ರೈಸ್ ಆಗಿರ್ತದೆ. ನೀವು ಹೆಚ್ಚಿಗೆ ಸ್ಕ್ವೇರ್ ಮೀಟರ್ ಬೇಕು ಅಂತಂದರೆ, ಹೆಚ್ಚಿಗೆ ಸೈಜಿಂದ ನಮಗೆ ಪೈಪ್ ಬೇಕು ಅಂತಂದರೆ ಅದು ಜಾಸ್ತಿ ರೇಟ್ ಆಗ್ತದೆ. ಇದು ಟೋಟಲ್ ಆಗಿ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟರ ಮೇಲೆ ರೇಟ್ ಡಿಪೆಂಡ್ ಆಗಿರ್ತದೆ. 1,100 ತೊಗೋಬೋದು, 1,400 ತೊಗೋಬೋದು, 5,000 ರೂಪಾಯಿ ತೊಗೋಬೋದು, 8,000 ರೂಪಾಯಿ ತೊಗೋಬೋದು. ಈ ರೀತಿ ರೇಟ್ ಬಂದುಬಿಟ್ಟು ಸೈಜ್ ಮೇಲೆ ಡಿಪೆಂಡ್ ಆಗಿರ್ತದೆ. ಈ ಒಂದು ಪೈಪನ್ನು ನೀವು ಆರ್ಡರ್ ಮಾಡಬೇಕು ಅಂತ ಅಂದರೆ ಕಂಪನಿ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬೋದು. ಹಾಗೆ ಈ ಒಂದು ಪೈಪನ್ನು ನೀವು ಅಮೆಝಾನ್ನಲ್ಲಿ ಕೂಡ ಆರ್ಡರ್ ಮಾಡ್ಬೋದು. ಆ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕಂಪನಿಯ ಡೀಟೇಲ್ಸ್ ಮತ್ತು ಮೊಬೈಲ್ ನಂಬರನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.